ಈ ಪಕ್ಷ ಉಳಿಸೋದಕ್ಕೋಸ್ಕರವಾಗಿ ಹೌದು ಮೋದಿಯವರು ಗೌರವ ಕೊಡ್ತಾರೆ, ಗೃಹಮಂತ್ರಿಗಳು ಗೌರವ ಕೊಡ್ತಾರೆ. ನನ್ನ ನಡವಳಿಕೆ ಗೊತ್ತಿದೆ ಅವರು, ನಾನು ಎಷ್ಟು ಸೀಟ್ ಕೊಡಿ ಅಂತ ಕೇಳಿಲ್ಲ. ಪ್ರತಿ ಕ್ಷೇತ್ರದಲ್ಲಿ ಇರತಕ್ಕಂಥ ಸ್ಥಿತಿನ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಕುಮಾರಸ್ವಾಮಿ ಅವರು ಕೂತು ತೀರ್ಮಾನ ಮಾಡುತ್ತಾರೆ, ಆ ನಂಬಿಕೆ ಇದೆ. ನಾನು ವೀಲ್ ಚೇರ್ ಅಲ್ಲಿ ತುಮಕೂರೊಂದಲ್ಲ, ಎಷ್ಟು ಕ್ಷೇತ್ರಗಳನ್ನು ನಮಗೆ ಕೊಡುತ್ತಾರೋ. ಅಂತಿಮವಾಗಿ ಚರ್ಚೆ ಕುಮಾರಸ್ವಾಮಿ ಅವರು ಮೋದಿ ಅವರ ಜೊತೆ ಮಾತನಾಡಿದ ಮೇಲೆ ಎಲ್ಲಾ ಕ್ಷೇತ್ರಕ್ಕೆ ಹೋಗ, ಎಲ್ಲಾ ಕ್ಷೇತ್ರ ವೀಲ್ ಚೇರ್ ಅಲ್ಲಿ ಹೋಗ, ಮಾತಾಡುವ ಶಕ್ತಿ ಇದೆ. ಆ ಶಕ್ತಿ ಕೊಟ್ಟ ಪುಣ್ಯಾತ್ಮರು ನೀವು. ನೀವು ದಯಮಾಡಿ ನನ್ನ ಮಾತು ನಿಲ್ಲಿಸ್ತೇನೆ, ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಸತ್ಯ ಹೇಳಿದ್ದೇನೆ. ಇದರಲ್ಲಿ ಒಂದು ಲವಲಂಶಾಂಶವಾದ ನಾನು ಅಸತ್ಯ ಮಾತನಾಡ. ತೀರ್ಮಾನ ಆಗಲಿ, ಈ ರಾಜ್ಯದ ಮನೆ ಮಹಾಜನತೆ ಕೊಡುವ ಈ ತೀರ್ಪು ಒಂದು ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತಕ್ಕಂತಹದ್ರಲ್ಲಿ ಬೆಳೆಸ್ತಕ್ಕಂತಹದ್ರಲ್ಲಿ ಕುಮಾರಸ್ವಾಮಿ ಅವರಿಗೆ ಈಗ ಆರೋಗ್ಯ ಸ್ವಲ್ಪ ಸುಧಾರಣೆಯಾಗಿದೆ. ನಾನು ಕೈ ಮುಗಿದು ಎಲ್ಲರಲ್ಲೂ ಪ್ರಾರ್ಥನೆ ಮಾಡುತ್ತೇನೆ, ಮಾಧ್ಯಮದ ಸ್ನೇಹಿತರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡಿ ಉಳಿಸಿ, ಒಂದು ಪ್ರಾದೇಶಿಕ ಪಕ್ಷ ಬೆಳೆಸಿ. ಸೀಟನ್ನು ತಪ್ಪಿಸಿ ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ರಿ? ಸೀಟ್ ತಗೊಂಡರು ವಿಜಯಶಂಕರ್ಗೆ, ಸಿದ್ದರಾಮಯ್ಯರು ಕೂತಿದ್ದಾರೆ, ಯಾವ ಕಾರಣಕ್ಕೆ ಹೇಳಿ. ಅವರ ರೋಷ ನನಗೆ 91 ರೋಷ, ನನಗೆ ರೋಷ ಇಲ್ಲ. ಸೀಟ್ ತಗೊಂಡದ್ದು ಮೈಸೂರಿಗೆ ಸಿದ್ದರಾಮಯ್ಯರು ವಿಜಯ ಸಂಕೇಶ್ ಇಲ್ಲಿ ಸಭೆಯೊಳಗೆ ಒಬ್ಬ ನಮ್ಮ ಚಿಕ್ಕನಾಗಡಿಯ ಲೀಡ್ರು ನನಗೆ ಕರ್ಕೊಂಬಂದ್ರೆ ಇಲ್ಲಿ ಮನೆಯೊಳಗೆ ನಿಮ್ಮ ಸಮಾಜದಲ್ಲಿ ಲೀಡ್ರು ಸೇರಿದ್ದಾರೆ, ಒಳಗಡೆ ಕರ್ಕೊಂಡೋದ್ರು ಪಾಪ ಗೊತ್ತಿಲ್ಲ, ಗಪ್ಪ ಅಂತ ಅಲ್ಲಿಗೆ ನಿಲ್ಲಿಸಿದ್ರು. ಅದಾದ್ಮೇಲೆ ಸಿದ್ದರಾಮಯ್ಯರು ರಾಜಣ್ಣರು 2 ಗಂಟೆ ಕೂತು ಮಾತನಾಡ್ತಾರೆ, ದೇವಗೌಡನ್ನು ಹೇಗೆ ತೆಗೀಬೇಕು.